ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ದರ್ಶನ್ ಹಾಗೇನೆ A1 ಪವಿತ್ರ ಹಾಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನುವಂತ ಕುತೂಹಲ ನಿರೀಕ್ಷೆ ಇದೆ. 57ನೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ. ಜಾಮೀನು ನಿರೀಕ್ಷೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅಂತ ಕಾಯ್ತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಕಾದು ನೋಡಿ ಇದೀಗ ಜಾಮೀನಿನ ಮೊರೆ ಹೋಗಿದ್ದಾರೆ ದರ್ಶನ್. ನಿದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡುವಂತ ನಿರೀಕ್ಷೆ ಇದೆ ಇವತ್ತು. ಇನ್ನೊಂದ್ ಕಡೆ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ತನಗೆ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಇನ್ನೊಂದ್ ಕಡೆ ಪೊಲೀಸರು ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ ಈ ಕೇಸಲ್ಲಿ ದರ್ಶನ್? ಖಂಡಿತ ಇಲ್ಲ. ಬೇಲ್ ನೀಡದಂತೆ ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡೋದಕ್ಕೆ SPP ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಈ ಪ್ರಕರಣದಲ್ಲಿ A1 ಪವಿತ್ರ ಪರವಾಗಿ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಇವತ್ತು ಮಂಡನೆ ಮಾಡ್ತಾರೆ. ಆಲ್ರೆಡಿ ಈ ಕೇಸಲ್ಲಿ 3 ಜನರಿಗೆ ಜಾಮೀನು ಸಿಕ್ಕಿದೆ. A15, 16, 17. ಈಗ A1, A2 ಸರದಿ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಕುತೂಹಲ ಇದೆ. ಇನ್ನು 3 ಜನರಿಗೆ ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಇತರೆ ಆರೋಪಿಗಳು ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ಲಕ್ಷ್ಮಣ್ ಹಾಗೇನೆ ರವಿಶಂಕರ್ ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರಲ್ಲ, ಅವರ ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇಲ್ಲಿ ದರ್ಶನ್ಗೆ ಬೇಲ್ ಟೆನ್ಷನ್ ಇದ್ರೆ ಪೊಲೀಸರು ಯಾವ ತರ ತಕರಾರನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ A2 ಆಗಿದ್ದಾರೆ. ಇವರಿಗೆ ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಮಾಡುವಂತ ಆತಂಕ ಇದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿದೆ. ಇನ್ನು ಸ್ವಾಮಿ ಕೊಲೆ ಕೇಸ್ನ ತನಿಖೆ ಪೂರ್ಣಗೊಂಡಿಲ್ಲ, ಇನ್ನು ಹಲವು ಟೆಕ್ನಿಕಲ್ ವರದಿಗಳು ಬರಬೇಕಾಗಿದೆ, ಪೆಂಡಿಂಗ್ ಇದೆ. ಇನ್ನು ದರ್ಶನ್ ಪವಿತ್ರ ಮೊಬೈಲ್ ಡಾಟಾ ವರದಿ ಕೂಡ ಇನ್ನೂ ಸಿಕ್ಕಿಲ್ಲ, ಅದು ಬಂದ ಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನೊಂದ್ ಕಡೆ ವಿನಯ್ ಮೊಬೈಲ್ ಪತ್ತೆ FSLಗೆ ಕಳುಹಿಸಲಾಗಿದೆ, ಅದು ವರದಿ ಬರಬೇಕಾಗಿದೆ. ಈ ವರದಿಯೆಲ್ಲ ಸೇರಿಸಿ ಹೆಚ್ಚುವರಿ ಚಾರ್ಜ್ ಶೀಟ್ ಆಗಬೇಕಾಗಿದೆ. ಇನ್ನೂ ಕೆಲವರ ವಿಚಾರಣೆ ಈ ಕೇಸಲ್ಲಿ ಪೆಂಡಿಂಗ್ ಇದೆ. ಇನ್ನು ರಾಜಾತಿಥ್ಯ ಕೇಸ್ನ ತನಿಖೆ ಪೂರ್ಣ ಆಗಿಲ್ಲ ಅಂಥೇಳಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪೊಲೀಸರು ಕೂಡ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 3 ಜನರಿಗೆ ಜಾಮೀನು ಸಿಕ್ಕ ಮೇಲೆ ಇತರೆ ಆರೋಪಿಗಳಿಗೆ ಒಂಥರ ಒಂದು ಕುತೂಹಲ ಇದೆ, ನಿರೀಕ್ಷೆನೂ ಇದೆ, ಒಂದು ಕಾನ್ಫಿಡೆನ್ಸ್ ಬಂದಂಗಿದೆ, ತಮಗೂ ಸಿಗಬಹುದು ಬೇಲ್ ಅಂತೇಳಿ. ಇವತ್ತು ಪ್ರಮುಖವಾಗಿ A1 A2 ದರ್ಶನ್ ಮತ್ತೆ ಪವಿತ್ರ ಬೇಲ್ ಅರ್ಜಿ ವಿಚಾರಣೆಗೆ ಬರ್ತಿರೋದ್ರಿಂದ ಇವತ್ತೇ ಆದೇಶ ಪ್ರಕಟವಾಗಬಹುದಾ? ಪೊಲೀಸರು ಯಾವ ತರ ಆಕ್ಷೇಪಣೆ ಸಲ್ಲಿಕೆಗೆ ತಯಾರಿ ಮಾಡ್ಕೊಂಡಿದ್ದಾರೆ ಮಂಜು? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ 17 ಆರೋಪಿಗಳ ಪೈಕಿ 3 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತಹದ್ದು. ಉಳಿದಂತ ಆರೋಪಿಗಳು ಈಗಾಗಲೇ ಜಾಮೀನಿನ ಮೊರೆ ಕೂಡ ಹೋಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಕೂಡ ಅಷ್ಟೇ ಈಗಾಗಲೇ ಜಾಮೀನಿನ ಮೊರೆ ಹೋಗಿದ್ದು. ನಟ ದರ್ಶನ್ ಸಲ್ಲಿಕೆ ಮಾಡಿದಂಥ ಜಾಮೀನಿನ ಅರ್ಜಿಯ ವಿಚಾರಣೆ ಕೂಡ ಅಷ್ಟೇ ಇವತ್ತು ಮಧ್ಯಾಹ್ನದ ವೇಳೆಗೆ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಇಲ್ಲಿ ಏನು ಆಗಬಹುದು ಅನ್ನುವಂಥದ್ದು ಲೆಕ್ಕಾಚಾರದ ನಿಟ್ಟಿನಲ್ಲಿ ಈಗಾಗಲೇ ಜಾಮೀನಿಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ. ಜೊತೆಗೆ ದರ್ಶನ್ನ ಪರವಾಗಿ ಇವತ್ತು ಹಿರಿಯ ವಕೀಲರಂತ ಸಿವಿ ನಾಗೇಶ್ ಕೂಡ ಅಷ್ಟೇ ವಾದ ಮಂಡನೆ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ದರ್ಶನ್ನ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಜಾಮೀನನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಲ್ಲಿ SPP ಅವರು ಕೂಡ ಆಕ್ಷೇಪಣೆಯನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ನೋಡೋದಾದರೆ ನಟ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಕೊಲೆ ಕೇಸ್ನಲ್ಲಿ ಜಾಮೀನನ್ನು ಕೊಡಬಾರ್ದು. ಯಾಕಂದರೆ ನಟ ದರ್ಶನ್ ಇದರಲ್ಲಿ ನೇರವಾಗಿ ಭಾಗಿಯಾಗಿರೋದ್ರ ಬಗ್ಗೆ ಸಾಕಷ್ಟು ರೀತಿಯಂಥ ಸಾಕ್ಷ್ಯಾಧಾರಗಳು ಈಗಾಗಲೇ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ಪರಪ್ನ ಅಗ್ರಹಾರದಲ್ಲಿ ನಟ ದರ್ಶನ್ ರೌಡಿಗಳ ಜೊತೆ ಇರುವಂಥ ಒಂದಷ್ಟು ಫೋಟೋಗಳು ವೈರಲ್ ಆಗಿತ್ತು, ರಾಜಾತಿಥ್ಯವನ್ನು ಪಡ್ಕೊಂಡಿದ್ರು. ಅಷ್ಟೊಂದು ಇನ್ಫ್ಲೂಯೆನ್ಸ್ಡ್ ಇರುವಂತಹ ಪರ್ಸನ್ನು ನಾಳೆ ಸಾಕ್ಷಿಗಳ ಮೇಲೆ ಪ್ರಭಾವ ಕೂಡ ಬೀರಬಹುದು, ಅಥವಾ ಸಾಕ್ಷಿಗಳಿಗೆ ಕೋರ್ಟ್ನಲ್ಲಿ ಬಂದು ಹೇಳಿಕೆಯನ್ನು ಕೊಡದ ನಿಟ್ಟಿನಲ್ಲಿ ಬೆದರಿಕೆಯನ್ನು ಕೂಡ ಹಾಕಬಹುದು, ಅದು ಕೂಡ ರೌಡಿಗಳ ಮುಖಾಂತರವಾಗಿ ಅನ್ನುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಇನ್ನೂ ಕೂಡ ತನಿಖೆ ಹಂತದಲ್ಲಿರುವಂಥದ್ದು, ಯಾಕಂದರೆ ಈಗಾಗಲೇ ಅಡಿಷ್ನಲ್ ಚಾರ್ಜ್ ಶೀಟನ್ನು ಫೈಲ್ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊತಿದ್ರು, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ. ಇಂತಹ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಟ ದರ್ಶನ್ಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡನೆ ಮಾಡೋದ್ರ ಜೊತೆಗೆ ಅಬ್ಜೆಕ್ಷನ್ನ ಫೈಲ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ದರ್ಶನ್ನ ಪರವಾಗಿ ಸಿವಿ ನಾಗೇಶ್ ಕೂಡ ವಾದವನ್ನು ಮಂಡನೆ ಮಾಡೋಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟನ್ನು ಕಂಪ್ಲೀಟಾಗಿ ಅವರು ಕೂಡ ಒಂದು ವೆರಿಫೈ ಮಾಡ್ಕೊಂಡಿದ್ದಾರೆ ಯಾವ ಗ್ರೌಂಡ್ಸ್ನ ಮೇಲೆ ಇವತ್ತು ವಾದವನ್ನು ಮಂಡನೆ ಮಾಡಬೇಕು, ನಟ ದರ್ಶನ್ನ ವಿರುದ್ಧವಾಗಿರುವಂಥ ಸಾಕ್ಷ್ಯಾಧಾರಗಳೇನಿದೆ ಅದಕ್ಕೆ ಪೂರಕವಾಗಿ ಯಾವ ರೀತಿಯಾಗಿ ವಾದವನ್ನು ಮಂಡನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಿರಿಯ ವಕೀಲರಂತ ಸಿವಿ ನಾಗೇಶ್ ಅವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ ಇವತ್ತು ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಅಥವಾ
ಈ ಒಂದು ಇಯರಿಂಗ್ ಅನ್ನ ಮುಂದೂಡ್ತಾರ ಅನ್ನುವಂಥದ್ದು ಕೂಡ ನೋಡಬೇಕಾಗಿರುತ್ತೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಈ ಒಂದು ಜಾಮೀನಿನ ಅರ್ಜಿಗೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಬೇಲ್ ಆಗ್ಬೋದು, ನಾಳೆ ಬೇಲ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಪರಪ್ನ ಅಗ್ರದಲ್ಲಿದ್ದಾರೆ. ಪವಿತ್ರ ಗೌಡ ಕೂಡ ಈಗಾಗಲೇ ಪವಿತ್ರ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಅವರು ಕೂಡ ಈಗಾಗಲೇ ವಾದವನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪವಿತ್ರ ಗೌಡ ಪಾತ್ರ ಏನೂ ಇಲ್ಲ, ಯಾಕಂದರೆ ಮನೆಯಲ್ಲಿದ್ದಂಥ ಪವಿತ್ರ ಗೌಡನ ಕರ್ಕೊಂಡೋಗಿದ್ದೆ ನಟ ದರ್ಶನ್. ಕರ್ಕೊಂಡೋಗಿದ್ದಾದಂಥ ಬಳಿಕ ಆಕೆಯನ್ನು ಒಡೆಯುವಂತೆ ಕೂಡ ಅಷ್ಟೇ ನಟ ದರ್ಶನ್ ಹೇಳಿದ್ರು. ಆಕೆ ಕೇವಲ ಚಪ್ಪಲಿಯಿಂದ ಮಾತ್ರ ಹೊಡೆದಿರುವಂಥದ್ದು, ಅದು ಬಿಟ್ಟರೆ ಇದರಲ್ಲಿ ಸಾಕ್ಷ್ಯನಾಶ ಆಗಿರ್ಬೋದು ಅಥವಾ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವಂಥದ್ದಾಗಿರ್ಬೋದು, ಇದು ಯಾವುದರಲ್ಲೂ ಕೂಡ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥದ್ದನ್ನು ಟಾಮಿ ಸೆಬಾಸ್ಟಿಯನ್ ವಾದವನ್ನು ಮಂಡನೆ ಮಾಡಿದರು. ಜೊತೆಗೆ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಓರ್ವ ಮಹಿಳೆ ಆಗಿದ್ದಂಥ ಕಾರಣಕ್ಕೋಸ್ಕರ ಅದರ ಗ್ರೌಂಡ್ಸ್ನಲ್ಲಿ ಬೇಲ್ ಕೊಡಬೇಕು, ಯಾಕಂದರೆ ಈಗಾಗಲೇ ಚಾರ್ಜ್ ಶೀಟನ್ನು ಫೈಲ್ ಮಾಡ್ಕೊಂಡಿದ್ದಾರೆ. ಕೇವಲ ಪೊಲೀಸರು ಸಲ್ಲಿಕೆ ಮಾಡಿದ್ದು ಚಾರ್ಜ್ ಶೀಟ್ನಲ್ಲಿ ರಕ್ತದ ಕಲೆಗಳಾಗಿರ್ಬೋದು, ಡಿ ಎನ್ ಎ ಸ್ಯಾಂಪಲ್ಸ್ ಆಗಿರ್ಬೋದು, ಇದರಲ್ಲಿ ಮಾತ್ರ ಪವಿತ್ರ ಗೌಡ ಅದು ಇನ್ವಾಲ್ವ್ಮೆಂಟ್ ಮ್ಯಾಚ್ ಆಗಿರುವಂಥದ್ದು, ಅದು ಬಿಟ್ಟರೆ ಪವಿತ್ರ ಗೌಡ ಇದರಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂಥ ನಿಟ್ಟಲ್ಲಿ ಮಂಡನೆಯನ್ನು ಕೂಡ ಅಷ್ಟೇ ಮಾಡಿದರು. ಆದರೆ ಇವತ್ತು ಪವಿತ್ರ ಗೌಡಗೆ ಅಬ್ಜೆಕ್ಷನ್ ಏನಿಗಾಗಲೇ ಹಾಕಿರುವಂಥ ಎಸ್ ಪಿ ಪಿ ಏನಿದ್ದಾರೆ ಅವರು ಕೂಡ ಅಷ್ಟೇ ಪವಿತ್ರ ಗೌಡ ವಿರುದ್ಧವಾಗಿ ವಾದ ಮಂಡನೆ ಮಾಡಲು ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಟ್ಟಲ್ಲಿ ಇವತ್ತು ಮಧ್ಯಾಹ್ನದ ಬಳಿಕ ನಟ ದರ್ಶನ್ ಪವಿತ್ರ ಗೌಡ ಜಾಮೀನಿನ ಭವಿಷ್ಯ ಏನಾಗುತ್ತೆ, ಯಾಕಂದರೆ ಒಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಟೆನ್ಷನ್ನಲ್ಲಿದ್ದಾರೆ, ಯಾವತ್ತು ಬೇಲ್ ಆಗ್ಬೋದು, ಯಾವತ್ತು ನಾನು ಹೊರಗಡೆ ಹೋಗ್ತೀನಿ ಅಂತ, ಯಾಕಂದರೆ ಅಲ್ಲಿ ಪ್ರೈಮರಿ ಫೆಸಿಲಿಟೀಸ್ ಕೂಡ ಸಿಗ್ತಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ನಟ ದರ್ಶನ್ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಹೊರಗಡೆ ತರ್ತೀವಿ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ಕೂಡ ಅಷ್ಟೇ ಪತ್ನಿ ಕೂಡ ಹೇಳಿದ್ದಾರೆ, ಜೊತೆಗೆ ಲಾಯರ್ಸ್ ಕೂಡ ಹೇಳಿರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ಗೆ ಇವತ್ತು ರಿಲೀಫ್ ಸಿಗುತ್ತಾ ಅಥವಾ ಮತ್ತೆ ಟೆನ್ಷನ್ನಲ್ಲೇ ಬಳ್ಳಾರಿ ಜೈಲಿನಲ್ಲಿ ಕಾಳ ಕಳಿಬೇಕಾಗುತ್ತಾ ಅನ್ನುವಂಥದ್ದು ಸಂಜೆ ವೇಳೆಗೆ ಗೊತ್ತಾಗುತ್ತೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.